ಸರ್ ನನಗೊಂದು ಎಲ್ಲಿ ಓದಿದ್ದೊಂದು ನೆನಪಿದೆ, ದಿನೇ ದಿನೇ ವೃದ್ಧಾಶ್ರಮಗಳು ಎಲ್ಲ ಜಾಸ್ತಿ ಆಗ್ಬಾರ್ದು, ಕಡಿಮೆ ಆಗ್ಬೇಕು ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ನಾವು ನೋಡಕ್ ಹೋದ್ರ ಲೆಕ್ಕ ಇನ್ನೂ ಜಾಸ್ತಿನೇ ಆಗ್ತಾ ಇದೆ, ಕಡಿಮೆ ಆಗ್ತಾನೆ ಇಲ್ಲ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಇದನ್ನ ವೃದ್ಧಾಶ್ರಮ ಅಂತ ನೀವು ಯಾವ್ಯಾವ ಹೇಳಿದ್ದು ಸರ್? ವೃದ್ಧಾಶ್ರಮಗಳು ದೇವ್ರನಿಗೆ ಆಗ್ಬಾರ್ದು. ಯಾವ ಕಾರಣ ವೃದ್ಧಾಶ್ರಮ ಅಂದ್ರೆ ಏನ್ ಗೊತ್ತಾ ಸರ್? ದುಡ್ಡು ಕೊಟ್ಟು ತಂದೆ ತಾಯಿ ನೋಡ್ಲಿಕ್ಕೆ ಇಡ್ತಾರಲ್ಲ, ಅದು ವೃದ್ಧಾಶ್ರಮ ಅಂತ ಬಹಳ ಆಗ್ತೇವೆ, ಅದಾಗ್ಬಾರ್ದು. ಇವರು ನಿರ್ಗತಿಕರು ಸರ್, ಭಿಕ್ಷೆ ಬೇಡ್ತಾ ಇರ್ತಾರೆ, ಎಲ್ಲೋ ಬಿದ್ದಿರ್ತಾರೆ, ಅವ್ರಿಗೆ ಅಪ್ಪ ಅಮ್ಮನೇ ಇರಲ್ಲ, ಯಾರು ಇರಲ್ಲ ಅಂತವ್ರಿಗೆ ಸರ್ ಇದು. ಆ ತಪ್ಪು ಕಲ್ಪನೆ ಬಹಳ ಜನರಲ್ಲಿದೆ. ವೃದ್ಧಾಶ್ರಮ ಅಂದ್ಬಿಟ್ರೆ ಯಾರೋ ತಂದು ಇಡ್ತಾರೆ, ತಿಂಗಳ ಇಷ್ಟು ಕೊಡ್ತಾರೆ ಅನ್ನೋ ಕಾನ್ಸೆಪ್ಟ್ ಇದೆ, ಸುಳ್ಳದು. ನಮ್ಮಲ್ಲಿ ಪ್ರತಿ ಒಬ್ಬರಿಗೂ ಪೊಲೀಸ್ನವರೇ ತಂದು ಬಿಟ್ಟಿರ್ತಾರೆ. ಆ ಫ್ಯಾಮಿಲಿ ಇದ್ರೆ ಪೊಲೀಸ್ನವ್ರು ಯಾಕೆ ತಂದು ಬಿಡ್ತಾರೆ ನಮ್ಮ ಹತ್ರ? ಬಿಡಲ್ಲ. ಅಂತ ವೃದ್ಧಾಶ್ರಮಗಳ ಸಂಖ್ಯೆ ಬೆಂಗಳೂರಲ್ಲಿ ಬೆಳೆಣಿಕೆಯಷ್ಟು ಮಾತ್ರ ಇದೆ ಸರ್. ಎಲ್ಲೂ ನೋಡಿಯ, ಮೂಲತಃ ಪ್ರಪ್ರಥಮವಾಗಿ ಆಟೋ ರಾಜು ಅವರು ಜನಸ್ನೇಹಿ, ಜನಧ್ವನಿ, ಸ್ವಲ್ಪ ಪ್ರಶಾಂತ್ ಚಕ್ರವರ್ತಿ, ಹೇಮಂತ್ ಕನ್ನಡಿಗ, ಆರೈಕೆ, ಒಬ್ಬ ಮಂಗಳಮುಖಿ ನಕ್ಷತ್ರ ಅಂತ ಕಟ್ತಾ ಇದ್ರು. ಅವ್ರು ಬಂದ ಸ್ಪೀಡ್ ಹೇಗಿತ್ತು ಹಾಗೆಯೇ ಹೋಗ್ಬಿಟ್ರು ಹೆದರಿಕೆಗೆ ಬಹಳ ಜನ. ಮತ್ತೆ ನಮ್ಮ ಜನಸ್ನೇಹಿ ಯೋಗೀಶ್ ಅಂತ ಒಬ್ಬ ಮಾಡಿದಾನೆ ಪಾಪ, ಅವನ ಮೇಲೆ ಎಷ್ಟು ಕೇಸ್ ಅದು ಸುಮ್ಮನೆ. ಅಂದ್ರೆ ಕಾಲು ಎಳೆಯ ತಂತ್ರ ಇಂಥವಕ್ಕೆ ವೃದ್ಧಾಶ್ರಮ ಅಂದ್ಬಿಟ್ಲೇ ಎಲ್ಲರೂ ಫ್ರೀ ಆಗಿ ನೋಡ್ಕೊಂತಾರೆ ಅಂತ ಅಲ್ಲ ಸರ್, ಎಲ್ಲ ನಿರ್ಗತಿಕರಂತಲ್ಲ ಸರ್. ಇಲ್ಲಿ ಆ ವೃದ್ಧಾಶ್ರಮದ ಹೆಸರಲ್ಲಿ ದಂಧೆಗಳು ನಡೀತೀವ ಸರ್. ಇಲ್ಲಿ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಜನರನ್ನ. ಮನೆ ಹತ್ರ ಗಾಡಿ ಅಕ್ಕಿ ಬರೋದು, ಬಟ್ಟೆ ಕೊಡಿ, ಅಕ್ಕಿ ಕೊಡಿ, ಅದು ಕೊಡಿ, ಮತ್ತೆ ಟೆಲಿಕಾಲಿಂಗ್ ಬರುತ್ತೆ. ನಾವು ಮಕ್ಕಳಾಶ್ರಮದವರು ಎಲ್ಲ ಫೇಕ್ ಸರ್, ಗಾಡಿ ತಗೊಂಬರೋರು ಯಾವುದೇ ಆಶ್ರಮದವ್ರು ಬರಲ್ಲ. ಆಮೇಲೆ ಎನ್ ಜಿ ಓ ಆಕ್ಟ್ ಪ್ರಕಾರ ಯಾವುದೇ ಟೆಲಿಕಾಲಿಂಗ್ ಮಾಡಿ ದುಡ್ಡು ಕೇಳೋ ಹಾಗಿಲ್ಲ. ಎಲ್ಲ ಬಹಳ ಇದೆ ರೂಲ್ಸ್ ಇಲ್ಲಿ. ಆಮೇಲೆ ಲೈಸೆನ್ಸ್ ಅಂತ ಬರುತ್ತೆ. ಒಂದು ವೃದ್ಧಾಶ್ರಮ ನಡೆಸಬೇಕು ಅಂತಂದ್ರೆ ಅಷ್ಟು ಈಸಿ ಅಲ್ಲ ಸರ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪರ್ಮಿಷನ್ ತಗೋಬೇಕು, ನಾವು ಅಂಗವಿಕಲ ಕಲ್ಯಾಣ ಅಧಿಕಾರಿಗಳ ಪರ್ಮಿಷನ್ ತಗೋಬೇಕು, ಹಿರಿಯ ನಾಗರಿಕ ಸಬಲೀಕರಣ ಸಂಸ್ಥೆಯಿಂದ ಪರ್ಮಿಷನ್ ತಗೋಬೇಕು, ನಾನು ಅದೆಲ್ಲ ತಗೋಬೇಕು ಅಂದಾಗ ನನ್ನ ಬ್ಯಾಕ್ಗ್ರೌಂಡ್ ನಾವು ಕೊಡ್ಬೇಕು. ಕ್ರಿಮಿನಲ್ ಹಿನ್ನೆಲೆ ಇರಬಾರ್ದು, ವೆಲ್ ಸೆಟಲ್ಡ್ ಆಗಿರ್ಬೇಕು ನೀವು ಅಂತವ್ರು ಮಾತ್ರ ನಡೆಸ್ಬೇಕು. ನೀನೇ ಸೆಟ್ಲ್ ಆಗಿಲ್ಲ ಹಾಗಾದ್ರೆ ಇವ್ರಿಗೆ ಊಟ ಆಗ್ತೀಯ ಅಂತ ಕೇಳುತ್ತೆ. ಆ ತರ ವೃದ್ಧಾಶ್ರಮಗಳು ಕಡಿಮೆ ಆಗ್ಬೇಕು. ಆದರೆ ಇಂತ ರಸ್ತೆ ಬದಿಯಲ್ಲಿ ಬಿಡ್ತಕ್ಕಂತ ಅನ್ನಾನಿ ಅಂತವರಿಗೆ ಸಂಸ್ಥೆಗಳು ಮಾಡಬೇಕು. ಇವತ್ತು ಸಂಸ್ಥೆಗಳು ಮಾಡಿದ ಸರ್ಕಾರ ಮಾಡ್ಬೇಕು. ಸರ್ಕಾರ ಎಲ್ಲಿ ಮಾಡುತ್ತೆ ಸರ್? ಯಾಕಂದ್ರೆ ಇವ್ರ ಹೆಸರು ದುಡ್ಡು ತಿನ್ನಕ್ ಆಗಲ್ಲ, ಮಾಡಲ್ಲ. ಇದ್ದಂತಹ ಭಿಕ್ಷಕರ ಕಾಲೋನಿ, ಬೆಗ್ಗರ ಕಾಲೋನಿ ಅಂತ ಕರಿತೀವಿ, ಅಲ್ಲಿ ಕೋಟ್ಯಾಂತರ ರೂಪಾಯಿ ನಡೀತಾ ಇದೆ, ನಡೀತಾ ಅಲ್ಲಿ ಭಿಕ್ಷಕರ ನಿರ್ಮೂಲನೆಗೋಸ್ಕರ ಅಂತ ಮಾಡ್ತಾರೆ. ಅದೇ ನಿರ್ಗತಿಕರ ನಿರ್ಮೂಲನೆ ಮಾಡಿ ಸರ್, ಮಾಡಲ್ಲ ಸರ್. ಸರ್ಕಾರ ಇಂಥವ್ರಿಗೆ ಮಾಡಬೇಕು. ನೋಡಿ, ಆ ಕೊರೋನಾ ಸಮಯದಲ್ಲಿ ಸ್ವಲ್ಪ ಸ್ಟಾರ್ಟ್ ಮಾಡಿದ್ರು BBMP ಇಂದ ನಿರಾಶ್ರಿತ ತಾಣ ಅಂತ, ಊಟ ಕೊಡಲ್ಲ ಸರ್, ರಾತ್ರಿ ಮಾತ್ರ ಇಟ್ಕೊಂತಾರೆ, ಬೆಳಗ್ಗೆ ಬಿಡ್ತಾರಂತೆ. ಅಂದ್ರೆ ಭಿಕ್ಷಾಟನ ಎನ್ಕರೇಜ್ ಮಾಡ್ತಿದ್ವಿ ನಮ್ಮ ಸರ್ಕಾರಗಳು. ಅಲ್ಲಿ ಹೆಗ್ಣಗಳು ತಿಂತೀಯ ದುಡ್ಡ ಇವ್ರ ಹೆಸರ ಮೇಲೆ. ನೀವು ನೋಡಿ, ಒಂದೊಂದು ವಾರ್ಡಲ್ಲೂ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತವೆ BBMPಯ ನಿರಾಶ್ರಿತ ತಾಣ ಅಂತ ಇರ್ತವೆ. ಯಾರು ಇರಲ್ಲ ಸರ್ ಅಲ್ಲಿ, ಬರೀ ಪೇಪರ್ ಅಲ್ಲಿ ಮಾತ್ರ. ಆನ್ ರೆಕಾರ್ಡ್, ಆಪ್ದೇ ರೆಕಾರ್ಡ್ ಹೋಗಿ ಚೆಕ್ ಮಾಡ್ಬಿಟ್ರೆ ನೀವು ಒಬ್ರು ಇರಲ್ಲ ಅಲ್ಲಿ. ಅದ್ರ ಹೆಸರಲ್ಲಿ ಅಕೌಂಟ್ ಇರುತ್ತೆ. ಅಲ್ಲಲ್ಲ, ಅದು BBMP ಅದು. BBMP ಹೌದು, ಆ ತರ ನಡೀತಾ ಇದಾವೆ ಸರ್. ತಾವು ಸರ್ಕಾರಕ್ಕೆ ಏನು ಹೇಳಿಕ್ ಬಯಸ್ತಿರ್ತಾರೆ ತಾವು? ಅಯ್ಯೋ ಸರ್, ಸರ್ಕಾರಕ್ಕೆ ನಾವು ಹೇಳೋದು ಹೇಳಿ ಸರ್, ನಮ್ಮ ಅನುಭವದಿಂದ ಸರ್. ಏನು ಬೇಡ ಸರ್, ಅವ್ರಿಗೆ ಜಾಗ ಅದನ್ನ ತಂದು ನಮ್ಮ ಹತ್ರ ಫಾರಿನ್ ಅವ್ರನ್ನ ಇಡ್ತೀವ. ನೀವು ಒಳ್ಳೆ ಹೋದ್ರಿ ಸರ್ಕಾರಕ್ಕೆ ಹೇಳೋದು ಸರ್, ಮಾಡಲ್ಲ ಸರ್. ನಿರ್ಗತಿಕರ ವಿಚಾರವಾಗಿ ಸರ್ಕಾರ ಯಾವ ಕ್ರಮನೂ ಕೈಗೊಳ್ಳಲ್ಲ. ಪ್ರಯತ್ನ ಪಟ್ಟಿದ್ರು ಸಾಕಷ್ಟು ಸರ್. ಏನು ಬೇಡ ಸರ್, ಸರ್ಕಾರ ಊಟ ಕೊಡೋದು ಬೇಡ, ಏನು ಕೊಡ, ಒಳ್ಳೆ ಸಂಸ್ಥೆಗಳು ಗುರುತಿಸಿ
ಜಿನೀನ್ ಇದಾವ ಅಂತ ಗೊತ್ತಾದ್ರೆ ಅವ್ರಿಗೆ ಒಂದ್ ಎಡಕ್ರೆ ಜಾಗ ಕೊಡಿ ಸರ್, ದೊಡ್ಡದಾಗ ಕಟ್ತಾರೆ ಮಾಡ್ತಾರೆ. ನಾವು ಅಪ್ಲಿಕೇಶನ್ ಯಾಕೆ ಸರ್ ಕೊಡ್ಬೇಕು, ತಂದು ಬಿಡ್ಬೇಕಾರ ಗೊತ್ತಿರುತ್ತೆ ಜಿನಿಯನ್ ಅಂತ ಫಾರಿನವ್ರು ತಂದು ಬಿಡಕ್ ರೆಡಿ ಇದೀರಾ? ನಿಜ ಜಾಗ ಕೊಡ್ಬೇಕಾರ ಜಾಗ ಕೊಡ್ಬೇಕಾದ್ರೆ 108 ಕಂಡೀಷನ್ಸ್ ಕಾರ್ಯವಸ್ಥೆ ಕತ್ತೆ ಕಾಲಡಿ ಅಂತ ಬರ್ತಾರೆ ಸರ್. ಅಷ್ಟೇ ಸರ್, ಸರ್ಕಾರಗಳು ಎಲ್ಲಿವರೆಗೂ ಜಾತಿಯ ಸರ್ಕಾರ, ಓಲೈಕೆ ಸರ್ಕಾರ, ಗ್ಯಾರಂಟಿ ಸರ್ಕಾರ ಅಥವಾ ಜಾತಿಯ ಮೇಲ್ ನಡೀತಕ್ಕಂತ ಧರ್ಮದ ಮೇಲ್ ನಡೀತಕ್ಕಂಥ ಸರ್ಕಾರಗಳು ಬರೋವರೆಗೂ ಇವನು ವೋಟರ್ ಇಲ್ಲಲ್ಲ ಸರ್. ಇವನ ಬಗ್ಗೆ ಯಾವ ಸರ್ಕಾರನೂ ಥಿಂಕ್ ಮಾಡಲ್ಲ, ಸೆಂಟ್ರಲ್ ಮಾಡಲ್ಲ, ಸ್ಟೇಟ್ ಮಾಡಲ್ಲ. ಯಾಕಂದ್ರೆ ನಿಮ್ದು ಅದೇ ನಿಮ್ಗೆ ವೋಟಿಂಗ್ ಕಾರ್ಡ್ ಇತ್ತು, ನಿಮಗೆ ವ್ಯಾಲಿ ಸರ್. ನೀವು ವೋಟಿಂಗ್ ಕಾರ್ಡ್ ಇಲ್ಲ ಅಂದ್ರೆ ಯಾವ ನಾಯಿನ ಮೋಸ ಅಲ್ಲ. ಆ ಥರದ ಪರಿಸ್ಥಿತಿ ಸರ್, ಇವ್ರ ಮನುಷ್ಯನೋದಕ್ಕೆ ಯಾವುದೇ ದಾಖಲೆ ಇರಲ್ಲ ಸರ್. ಇವ್ರಿಗೊಂದು ವೋಟಿಂಗ್ ಕಾರ್ಡ್ ಆಗ್ಲಿ, ಆಧಾರ್ ಕಾರ್ಡ್ ಆಗ್ಲಿ, ಪಾನ್ ಕಾರ್ಡ್ ಆಗ್ಲಿ, ಏನೇನು ಇರಲ್ಲ ಸರ್. ಅದಿಲ್ಲ ಅಂದ್ರೆ ವ್ಯಾಲ್ಯೂ ಇಲ್ಲ ಅಂತ, ಮನುಷ್ಯನ ಅಲ್ಲ ಅಂತ. ಹಾಗಾಗಿ ಇವನಿಗೆ ಸಪೋರ್ಟ್ ಮಾಡ್ತಾ ಸರ್ ಲಾಸ್ಟಿಗೆ ಯಾವ ಮಟ್ಟಕ್ಕೆ ಹೋಗಿತ್ತು ಅಂದ್ರೆ ನಮ್ದೇ ಒಂದು ವಾಹಿನಿ ಬೆಳಕು ಅನ್ನೋ ಕಾರ್ಯಕ್ರಮ ಮಾಡುತ್ತೆ. ಆ ಕಾರ್ಯಕ್ರಮದ ಮೂಲಕ ನಮ್ಮಲ್ಲಿ ನಮ್ಮನ್ನು ಬಂದು ಕೇಳಿದಾಗ ಸೊಸೈಟಿ ಅಕ್ಕಿ ಕೊಡಿ ಸಾಕು ಅಂತ ಕೇಳಿದ್ವಿ ಸರ್. ಕೊಡಕ್ಕಾಗಲಿಲ್ಲ ಸರ್. ಇನ್ನು ಯಾವುದೋ ಮೀಡಿಯಾ ಬಂದು ಸಪೋರ್ಟ್ ಮಾಡುತ್ತೆ ಅಥವಾ ಇನ್ನೊಬ್ಬನ ಯಾರೋ, ಅವೆಲ್ಲ ಸುಳ್ಳು ಸರ್. ಒಂದಿನ ಮಾಡ್ಬೋದು ಸರ್, ಅಲ್ಲಪ್ಪ ಅಂತ ಒಬ್ಬ ಮಿನಿಸ್ಟರ್ ಇದ್ರು ಸರ್, ಅವರು ಒಂದು ಸರಿ 30 ಮೂಟೆ ಅಕ್ಕಿ ಕೊಟ್ರು ಸರ್. ಅದು 20 ಕೆಜಿ, 10 ಕಿಂಟಲ್ ಅಲ್ಲ. ಅದು ಬೆಳಕು ಅನ್ನೋ ಕಾರ್ಯಕ್ರಮದ ಮೂಲಕ ಕೊಟ್ಟಿದ್ರು ಅಷ್ಟೇ ಸರ್. ಅದು ಬಿಟ್ಟರೆ ಬೇರೆ ಯಾವ ತರದ ಹೆಲ್ಪ್ ಇಲ್ಲ, ಏನಿಲ್ಲ, ಸುಳ್ಳು ಸರ್. ಅಲ್ಲ ಯಾರಾದ್ರೂ ಸ್ವಇಚ್ಛೆಯಿಂದ ಕೊಟ್ಟರೆ ತಾವು ತಗೋತೀರಾ, ಸ್ವೀಕರಿಸ್ತಾರ? 100% ಬೇಕು, ಬರಬೇಕು ದಾನಿಗಳು. ತಾವಾಗಿ ಕೇಳಲ್ಲ, ಅಲ್ಲ ಕೇಳೋದು ಪದ್ಧತಿನೂ ಅಲ್ಲ ಸರ್. ನೀವು ನಿಸ್ವಾರ್ಥ ಸೇವೆ ಮಾಡಿದಾಗ ಜನ ಹುಡುಕಿ ಬಂದು ಕೊಟ್ಟೆ ಕೊಡ್ತಾರೆ. ಅವರು ವಾಲಂಟಿಯರ್ ಬರಲಿಲ್ಲ ಸರ್. ಆ ಬೆಳಕು ಅನ್ನೋ ಒಂದು ಕಾರ್ಯಕ್ರಮ ಮೂಲಕ ನಾ ಮಾಡ್ತೀನಿ ತಿಂಗಳ ಅಂತೇಳಿ ಒಂದ್ ತಿಂಗಳು ಕೊಟ್ರು ಸರ್. 30 ಮೂಟೆ ಅಕ್ಕಿ ಯಾ ಅಂತ ದೊಡ್ಡ ಮನಸ್ಸು, ಅಂತ ದೊಡ್ಡ ರಾಜಕಾರಣಿ ಅಯ್ಯ ಕೊಡಲ್ಲ ಸರ್. ಎಲ್ಲಿ ಅವ್ರು ನೋಡ್ತಾರ ಸರ್ ಅವರ ಜಾತಿ ಅದು ಅಷ್ಟೊಂದೆಲ್ಲ ಎಷ್ಟು ಇದೆ ಅನ್ಸುತ್ತೆ. ಆಮೇಲೆ ಅಲ್ಲಿಗೆ 30 ಮೂಟೆ ಅಕ್ಕಿ ಕೊಟ್ರೆ 30 ಓಟ್ ಸಿಗ್ತಾವ ಅಂತ ನೋಡ್ತಾರ ಸರ್. ಇವ್ರಿಗೆ ಯಾವುದೇ ಓಟ್ ಇರಂಗಿಲ್ಲ ಅಂದ್ರೆ ಅಲ್ಲಿ ಕೊಟ್ರೆ ವೇಸ್ಟ್ ಅಲ್ವಾ ಅಂತ ಕೊಡಲ್ಲ. ನಾವು ಅದಕ್ಕೂ ಪ್ರಯತ್ನ ಪಟ್ಟಿವಿ ಸರ್, ವೋಟಿಂಗ್ ಯಾರ ಮಾಡ್ಬಿಡೋಣ ಅವರಿಗೆ. ಅವಾಗಾದ್ರೂ ಏನಾದ್ರು ಸೌಲಭ್ಯ ಕೊಡಲ್ಲ, ಸಿಗಲ್ಲ ಅವ್ರಿಗೆ, ಯಾವುದೇ ಥರದ್ದು ಕೊಡಲ್ಲ. ಎಲ್ಲ ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರೋದ್ರಿ ಅನ್ನೋದು ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಸರ್. ನಿಜಕ್ಕೂ ತಾವು ಹೇಳಿದ್ದಂತ ಇದು ಇಷ್ಟು ನಾವು ಕೇಳಿದ್ದನ್ನು ನೋಡಿದ್ರೆ ಸಾಮಾನ್ಯ ಜನರಿಗೆ ಇದು ಮಾಡಂತ ಶಕ್ತಿ ಭಗವಂತ ಕೊಡ್ತಾನಂತ ನಾ ಅನ್ಕಲ್ಲ. ಏನೋ ದೇವತಾ ಮನುಷ್ಯ ಇದ್ದರನ್ನ ಮಾತ್ರ ಇದನ್ನ ಸೃಷ್ಟಿ ಮಾಡಿ ಮಾಡಂತ ಒಂದು ಶಕ್ತಿ, ಒಂದು ಭಗವಂತ ಒಂದು ಅನುಕರಣೆ ಮಾಡಿದಾರಂತ ನಾನು ಅನ್ಕೋ. ನೋಡಿ ನಿನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಬಿಟ್ಟು ನಾನು ಯಾವಾಗ ಹೇಳ್ತಿರ್ತೀನಿ, 1 ಕೆಜಿ ಅಕ್ಕಿನ ಮಾಡಿದೀವಿ ಮನೇಲಿ ಅಡಿಗೆ ಉಳಿದ್ಬಿಡ್ತು ಸ್ವಲ್ಪ ಕುಕ್ಕರ್ಲಿ ಇಡ್ಬಿಡಿ ಇಂಥದ್ದು ಕೊಡಿ ಅಂದ್ರೆ ನನ್ಗೆ ಎಷ್ಟು ಕಷ್ಟ ಇಟ್ಕೊಂಡು ಕೊಟ್ಬಿಡ್ಬೇಕು ಸರ್. ಮಾಡ್ಬೇಕು ಮನುಷ್ಯತ್ವ ಅಂದ ನಾವು ಈಗ ಕೋಟಿಗಟ್ಟಲೆ ಎಲ್ಲರ ಹತ್ರ ಇದೆ ಸರ್. ಅದೇನು ಹೇಳ್ತೀನಿ ನಾನಂದ್ರೆ, ನಾಯಿ ಮಲೆಯಲ್ಲಿ ಹಾಲಿದ್ರೆ ದೇವ್ರಿಗ ತಿಂಡ್ರಿಗ, ನಿನಗೆ ನಿನ್ನ ಮಕ್ಕಳಿಗೆ ಮಾತ್ರ ಅದು. ಆ ನಾಯಿ ಆಗದ್ ಬೇಡ ಸರ್. ನಾವು 4 ದಿನ ಬದುಕಿದ್ರು ಪರವಾಗಿಲ್ಲ, 4 ಜನಕ್ಕೆ ಒಳ್ಳೇದು ಮಾಡಿ ಹೋಗಿ. ಪ್ರಚಾರ ನನಗೆ ಹೇಳ್ತಾರೆ ಸರ್, ಪ್ರಚಾರಕ್ಕೆ ಮಾಡ, ಎಸ್ ಪ್ರಚಾರಕ್ಕೆ ಮಾಡ್ತೀವಿ, ತೀಟೇ ಮಾಡ್ರಿ, ಒಟ್ಟಾರೆ ಹೊಟ್ಟೆ ತುಂಬಿಸ್ತದೀವ. ಅಲ್ಲ ಅದೇ ಪ್ರಚಾರಕ್ಕೆ ಅವರು ಮಾಡ್ಬೋದಲ್ಲ ಹೇಳಕ್ಕೆ. ಅಲ್ಲ ಸರ್ ಅದೇ ಪ್ರಚಾರಕ್ಕೆ ನೀವು ಮಾಡಿ, ನಿಮ್ಗೆ ಯಾರು ಬೇಡಂದಾರ? ಯಾರು ಬೇಡಂದಿಲ್ಲ ತಾನೆ ಅವರಿಗೆ? ಮಾಡ್ತಾರೆ ಮಾಡೋದೇ ಅವ್ರು, ಅವ್ರಿಗೆ ಆ ಪಿಕಪ್ ಬಗ್ಗಲ್ಲ ಕುದ್ಕ ನೆಟ್ ಕಮೆಂಟ್ ಹಾಕಕ್ ಮಾತ್ರ ನಾವು ಇದೀವಿ. ಎಷ್ಟೋ ಜನ ಸರ್, ಉದಾಹರಣೆ ನಿಮ್ಗೆ ಹೇಳ್ತೀನಲ್ಲ, ಉದಾಹರಣೆ ನಿಮ್ಗೆ ಹೇಳ್ತಾರದು ನನ್ನ ಕಣ್ಣು ಮುಂದೆ. ಈಗ ಒಬ್ಬ ಮಂಗಳಮುಖಿ ನಕ್ಷತ್ರ ಮುಖ್ಯವಾಹಿನಿ ಕರ್ಕೊಂಬರ್ಬೇಕು, ನಾವು ಏನಾದ್ರು ಒಂದು ಮಾಡ್ಬೇಕು, ರಾಜ್ಯ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿನೂ ಪಡೆದು ದರ್ಶನ್ ಅವರು 50,000 ಇಟ್ಟಿಗೆ ಕೊಟ್ಟು ಕಡಿಸ್ತಾ ಇದ್ರ. ಅದೇ ದರಿದ್ರ ಅವ್ರು ಜೈಲಿಗೆ ಹೋದ್ರಂತ ಅದು ಇವರು ನಿಂತೋಯ್ತು. ಅದೊಂದು ಕಟ್ಟಿದ್ರೆ 1,000 ಜನ ಆಗ್ತಾ ಇದ್ರು ಸರ್. ಈ ವಿಷಯ ದರ್ಶನ್ ಅವ್ರು ತುಂಬಾ ಹೆಲ್ಪ್ ಮಾಡ್ತಾ ಇದ್ರು.
ಸರ್ ಮಾಡಿದ್ದಾರೆ ಮಾಡಿದ್ದಾರೆ ಬಟ್ ನನಗೆ ಗೊತ್ತಿರೋ ಹಾಗೆ ನನಗೇನು ಮಾಡಿಲ್ಲ ಮಂಗಳಮುಖಿ ಮಾತ್ರ ಇಟ್ಕೆ ಕೊಟ್ಟರೆ ಗೊತ್ತು ಸರ್ ಆಸರೆ ವೃದ್ಧಾಶ್ರಮ ಬರೇ ವೃದ್ಧಾಶ್ರಮವಾಗಿರದೆ ಇದು ಬಹುಮುಖ ಸೇವಾ ಕೇಂದ್ರವಾಗಿ ಮುಂದುವರಿಯುತ್ತಿರುವುದು ನಮಗೆಲ್ಲರಿಗೂ ಭಾಳ ಸಂತೋಷವಾಗಿರ್ತದೆ ಆಶ್ರಮವಾಸಿಗಳಿಗೆ ಸಂತೋಷವಾಗಿರ್ತದೆ